ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಿಡಿಎನಲ್ಲಿ ಬೃಹತ್ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು. ಸಾಕ್ಷಿ ಸಮೇತ ಇಡಿಗೂ ಕೂಡ ದೂರನ್ನ ಕೊಟ್ಟಿದ್ರು. ಎಫ್ಐಆರ್ ಅನ್ನ ಹಾಕಿ ಅಂತ ಕೋರ್ಟ್ಗೂ ಹೋಗಿದ್ರು. ಆದರೆ ಆಗ ಮುಖ್ಯಮಂತ್ರಿಗಳಾಗಿದ್ರು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಎಫ್ಐಆರ್ಗೆ ಅನುಮತಿಯನ್ನ ಕೊಡಲಿಲ್ಲ. ಇದನ್ನ ಪ್ರಶ್ನೆ ಮಾಡಿ ಟಿಜೆ ಅಬ್ರಹಾಂ ಹೈಕೋರ್ಟ್ಗೆ ಹೋಗಿದ್ರು. ಈಗ ಯಡಿಯೂರಪ್ಪನವರು ಮಾಜಿ ಸಿಎಂ ಆಗ್ತಿದ್ದಂತೆ ಯಡಿಯೂರಪ್ಪ ಅವರ ಜೊತೆ ವಿಜೇಂದ್ರ ಸೇರಿದಂತೆ ಆರೋಪಿ ಸ್ಥಾನದಲ್ಲಿರುವಂತವರಿಗೆ ಎಲ್ಲ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಆಗಸ್ಟ್ 17ರಂದು ಬೆಳಗ್ಗೆ 10:30ಕ್ಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನು ನೀಡಿದೆ. ಎರಡು ದಿನದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಸಾಧ್ಯತೆ ಇದೆ. ಇಂದು ಶಿಕ್ಷಣ ಇಲಾಖೆ ಸಭೆಯಲ್ಲಿ ಫಲಿತಾಂಶ ದಿನಾಂಕ ನಿಗದಿ ಆಗಲಿದೆ. ಆಗಸ್ಟ್ 7ರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮೌಲ್ಯಮಾಪನ ಕಾರ್ಯ ಸಂಪೂರ್ಣಗೊಂಡಿದೆ. ಫಲಿತಾಂಶ ಪ್ರಕಟಿಸಲಿಕ್ಕೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕೊರೋನಾದಿಂದ ಬಹು ಆಯ್ಕೆ ಮಾದರಿಯಲ್ಲಿ ಎರಡು ದಿನದಲ್ಲಿ 6 ವಿಷಯಗಳಿಗೆ ಪರೀಕ್ಷೆ ನಡೆದಿತ್ತು. ಪರೀಕ್ಷೆ ಬರೆದವರೆಲ್ಲ ಪಾಸ್ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ. ಅಂಕ ತೃಪ್ತಿಕರವಾಗಿಲ್ಲವಾದರೆ ಪಿಯುಸಿ ಮಾದರಿಯಲ್ಲಿ ಮತ್ತೆ ಪರೀಕ್ಷೆಗೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬುಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮತ್ತೊಂದು ಕಾಮಕಾಂಡ ಬಯಲಾಗಿದೆ. ಪ್ರಾಧ್ಯಾಪಕನಿಂದ ಸಂಶೋಧನಾ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲದೆ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕ ಪ್ರೊಫೆಸರ್ ರಾಮಚಂದ್ರ ಪತ್ನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರಂತೆ. ಈಗಾಗಲೇ ಸಂತ್ರಸ್ತೆ ಜಯಲಕ್ಷ್ಮೀಪುರಂ ಠಾಣೆಗೆ ದೂರನ್ನು ನೀಡಿದ್ದಾರೆ. ಚಿಕ್ಕಮಗಳೂರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮಗ ಮಾಂಗಲ್ಯ ಸರ ಕದ್ದು ಪೊಲೀಸರಿಗೆ ತಗಲಾಕೊಂಡಿದ್ದಾನೆ. ಸರಗಳ್ಳ ಕೆಎಸ್ ಶ್ರೇಯಸ್ನನ್ನ ಸೂರತ್ಕಲ್ ಪೊಲೀಸರು ಬಂಧಿಸಿದ್ದಾರೆ. ಹಾಡಾಗಲೇ ಶ್ರೇಯಸ್ ಶಿಕ್ಷಕಿ ವಿದ್ಯಾರವರ 16 ಗ್ರಾಂ ತೂಕದ ಸರವನ್ನ ಕದ್ದಿದ್ದ. ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಪೊಲೀಸರ ಬಲೆಗೆ ಬೀಳುತ್ತಲೇ ತಾಯಿ ಜೊತೆ ಇರುವಂತಹ ಆರೋಪಿಯ ಫೋಟೋ ವೈರಲ್ ಆಗಿವೆ. ಶಿವಮೊಗ್ಗದಲ್ಲಿ ನೂತನ ಸಚಿವ ಅರಗ ಜ್ಞಾನೇಂದ್ರಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಡಿಜೆ ಸಾಂಗ್ಸ್ ಹಾಕಿ ಸ್ಟೆಪ್ಸ್ ಮೂಲಕ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರರವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದ್ರು. ಟೆಂಪೋ ಮೂಲಕ ಭರ್ಜರಿ ರೋಡ್ ಶೋ ನಡೆಸಿದ್ರು. 5 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡನೇ ಬಾರಿಗೆ ನೂತನ ಸಚಿವರಾಗಿ ಬಿಸಿ ಪಾಟೀಲ್ಗೆ ಹಾವೇರಿಯ ಹಿರೇಕೆರೂರು ಪಟ್ಟಣದಲ್ಲಿ ಅದ್ದೂರಿ ಸ್ವಾಗತ ಸಿಕ್ತು. ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಬೈಕ್ ರ್ಯಾಲಿಯನ್ನು ಮಾಡಿ ಸಂಭ್ರಮಾಚರಿಸಿದರು. ಕತ್ತೆ ಕಂತೆ ನೋಟುಗಳೊಂದಿಗೆ ಬೈಕ್ನಲ್ಲಿ ಇಬ್ಬರು ಖದೀಮರು ಬರ್ತಾ ಇದ್ರು. ಕೊಪ್ಪಳ ತಾಲೂಕು ಅಳವಂಡಿ ಸಮೀಪ ಬೈಕ್ ದಾಖಲೆ ಪರಿಶೀಲಿಸುತ್ತಿದ್ದಂಥ ವೇಳೆ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ಹಲವೆಡೆ ನಿನ್ನೆ ಮಳೆ ಸುರಿದಿದೆ. ಮಳೆ ಗಾಳಿಗೆ ಪೊಲೀಸ್ ತಿಮ್ಮಯ್ಯ ಸರ್ಕಲ್ ಬಳಿ ಬೃಹದಾಕಾರದ ಮರ ಉರುಳಿ ರಸ್ತೆಗೆ ಬಿದ್ದಿದೆ. ಈ ಮರ ಧರೆಗೊಳ್ಳಿದಾಗ ಅಲ್ಲಿ ಇದ್ದಂತಹ ತಂದೆ ಮಗ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಕ್ಷಯ್ ಕುಮಾರ್ ನಟನೆಯ ಬೆಲ್ ಬಾಟಮ್ ಚಿತ್ರ ಆಗಸ್ಟ್ 19ರಂದು ತೆರೆಗೆ ಬರಲಿಕ್ಕೆ ಸಜ್ಜಾಗಿದೆ. ಲಾರಾ ದತ್ತಾ ಇಂದಿರಾ ಗಾಂಧಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲುವ ಭರವಸೆ ಮೂಡಿಸಿದಂತ ಕುಸ್ತಿಪಟು ರವಿಕುಮಾರ್ ದಹಿಯಾ ಫೈನಲ್ನಲ್ಲಿ ಎಡವಿದ್ದಾರೆ. ಪುರುಷರ 57 ಕೆಜಿ ಫ್ರೀಸ್ಟೈಲ್ ವಿಭಾಗದಲ್ಲಿ ರಷ್ಯಾದ ಜೌರ್ ಉಗು ವಿರುದ್ಧ ಸೋಲುಂಡಿದ್ದಾರೆ. ರವಿಕುಮಾರ್ ಬೆಳ್ಳಿ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಭಾರತ ಹಾಕಿ ತಂಡವು ಕೂಡ 41 ವರ್ಷಗಳ ಬಳಿಕ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದಿದೆ. ವಿಶ್ವೀಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ.